ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಗೆದ್ದಂಥ ಜಿ ಟಿ ದೇವೇಗೌಡರಿಗೆ ಬಯಸಿದ ಖಾತೆ ಸಿಕ್ಕಿಲ್ಲ ಜೂನ್ ಆರರಂದು ವಚನ ಸ್ವೀಕರಿಸಿದ್ರು ಕೂಡ ಉನ್ನತ ಶಿಕ್ಷಣ ಇಲಾಖೆ ಬಗ್ಗೆ ನಿರಾಸಕ್ತಿಯನ್ನು ಹೊಂದಿದ್ರು ಖಾತೆ ಬದಲಾವಣೆಗೆ ಪಟ್ಟು ಹಿಡಿದ್ರು ಅದು ಸಾಧ್ಯ ಆಗಲಿಲ್ಲ ಕೊನೆಗೆ ಜೂನ್ ಇಪ್ಪತ್ತೆರಡರಂದು ವಲ್ಲದ ಮನಸ್ಸಿನಿಂದಲೇ ಈ ಖಾತೆ ವಹಿಸಿಕೊಂಡ್ರು ಇವರು ಮಾಡಿದಂಥ ಕೆಲಸಗಳೇನು ಇಲ್ಲಿದೆ ರಿಪೋರ್ಟ್ ಕಾರ್ಡ್ ಆಗ ಮೊದಲ ಅವರ ಮೈನಸ್ ಪಾಯಿಂಟ್ಸ್ ಅಂತ ನೋಡೋದಾದರೆ ಅದನ್ನು ಆ ಖಾತೆನ ನಿರ್ವಹಿಸಬೇಕು ಅನ್ನೋ ಇಚ್ಛೆ ಇಲ್ಲದೆ ಇರೋದನ್ನು ನೋಡಿದರೆ ಕೊಟ್ಟ ಕುದುರೆಯನ್ನು ಏರದೇ ಖಾತೆ ಬಗ್ಗೆ ನಿರಾಸಕ್ತಿಯನ್ನು ತೋರಿಸ್ತಾ ಇರೋದು ಗೊತ್ತಾಗ್ತಾ ಇದೆ ಇನ್ನೊಂದು ಜೂನ್ ಆರಕ್ಕೆ ವಚನ ಸ್ವೀಕರಿಸಿದ್ರು ಜೂನ್ ಇಪ್ಪತ್ತೆರಡಕ್ಕೆ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಇನ್ನು ಮತ್ತು ವಿಶ್ವವಿದ್ಯಾಲಯಗಳ ಕುಲಪತಿಗಳ ನೇಮಕ ವಿಚಾ ನೇಮಕ ವಿಚಾರದಲ್ಲೂ ಕೂಡ ಅವರು ವಿಳಂಬ ಮಾಡಿದ್ದಾರೆ ಅಂದರೆ ನೇಮಕ ಮಾಡುವಲ್ಲಿ ಅವಳು ಅವರು ವಿಳಂಬ ಧೋರಣೆಯನ್ನು ಅನುಸರಿಸಿದ್ದಾರೆ ಇನ್ನು ಅವ್ಯವಹಾರ ಆರೋಪ ಇರುವಂಥ ಸಿಂಡಿಕೇಟ್ ಸದಸ್ಯರನ್ನು ತೆಗೆಯುವಲ್ಲಿ ಹಿನ್ನಡೆ ಅನುಭವಿಸಿದ್ದಾರೆ ಅಂದರೆ ಅಷ್ಟು ಸಮರ್ಥವಾಗಿ ಇಲ್ಲಿ ಕೆಲಸ ಮಾಡಿಲ್ಲ ಅನ್ನೋದಕ್ಕೆ ಈ ಅಂಶಗಳು ಮೈನಸ್ ಪಾಯಿಂಟ್ಸ್ ಆಗಿ ಇಲ್ಲಿ ಕನ್ಸಿಡರ್ ಆಗ್ತಾ ಇದ್ದಾವೆ ಇನ್ನು ಸಿದ್ದರಾಮಯ್ಯ ಮತ್ತು ಜಿ ಟಿ ಡಿ ಕಿತ್ತಾಟದ ನಡುವೆ ಅಧಿಕಾರಿಗಳು ಹೈರಾಣ ಆಗಿದ್ದಾರೆ ಯಾಕಂತ ಹೇಳಿದರೆ ಸಾಕಷ್ಟು ದೊಡ್ಡ ಅಂತರದಿಂದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆದ್ದಂಥ ಜಿ ಟಿ ದೇವೇಗೌಡರ ಮತ್ತು ಸಿದ್ದರಾಮಯ್ಯರಂದರೆ ಸಹಜವಾಗಿ ರಾಜಕೀಯದ ಒಂದು ವೈಷಮ್ಯ ಇದ್ದೇ ಇರುತ್ತೆ ಈಗ ಬೇಷರತ್ ಬೆಂಬಲ ಕೊಟ್ಟು ಏನೇ ಪ್ಲಸ್ ಪಾಯಿಂಟ್ಸ್ಗಳನ್ನಾಗಿ ಮಾಡ್ಕೊಳ್ಳೋಕೆ ಹೋದರೂ ಕೂಡ ಆ ಮನಸ್ಥಿತಿ ಸಂಪೂರ್ಣವಾಗಿ ಬದಲಾಗಿಲ್ಲ ಅನ್ನೋದನ್ನು ಈಗ ಗಮನಿಸಬೇಕಾಗಿದೆ ಇನ್ನು ಪ್ಲಸ್ ಪಾಯಿಂಟ್ಸ್ ಏನು ಅನ್ನೋದನ್ನು ಗಮನಿಸಿದರೆ ಅತಿಥಿ ಉಪನ್ಯಾಸಕರ ಕಾಯಂಗೊಳಿಸಲಿಕ್ಕೆ ಕ್ರಮ ಕೈಗೊಳ್ತಾ ಇದ್ದಾರೆ ಉನ್ನತ ಶಿಕ್ಷಣ ಸಮಿತಿ ಸಭೆ ಮತ್ತು ಇಲಿಕಾ ಇಲಾಖಾ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಇಂಜಿನಿಯರಿಂಗ್ ಕೋರ್ಸ್ನ ಶುಲ್ಕವನ್ನು ಶೇಕಡ ಎಂಟು ಇಳಿಕೆ ಮಾಡಿರೋದು ಎಂಟು ಪರ್ಸೆಂಟೇಜ್ ಶುಲ್ಕ ಇಳಿಕೆ ಆಗಿದೆ ಒಟ್ನಲ್ಲಿ ಅವರ ಪರ್ಸೆಂಟೇಜ್ ನೋಡಿದರೆ ಅಂದರೆ ಅವರ ಪ್ಲಸ್ ಆ್ಯಂಡ್ ಮೈನಸ್ ಪಾಯಿಂಟ್ಸ್ಗಳನ್ನ ಗಮನಿಸಿದರೆ ಮೈನಸ್ ಪಾಯಿಂಟ್ಸ್ಗಳು ಎಪ್ಪತ್ತು ಪರ್ಸೆಂಟ್ ಇದ್ದರೆ ಪ್ಲಸ್ ಪಾಯಿಂಟ್ಸ್ಗಳು ಮೂವತ್ತು ಪರ್ಸೆಂಟ್ ಇದೆ ಯಾಕಂತ ಹೇಳಿದ್ರೆ ಅವರೇ ಹೇಳ್ತಾ ಇದ್ದಾರೆ ನನಗೆ ಈ ಖಾತೆ ಇಷ್ಟ ಇಲ್ಲ ಅಂಥೇಳಿ ಆದರೂ ಅವರು ಪಟ್ಟಿ ಹಿಡಿದರೂ ಕೂಡ ಖಾತೆಯನ್ನು ಬದಲಾವಣೆ ಮಾಡಲಿಕ್ಕಾಗಿಲ್ಲ ಹಾಗಾದರೆ ಎಂಥ ರೀ ಅವರು ಇಷ್ಟ ಇಲ್ಲದೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದರೆ ಇನ್ನು ನಮ್ಮ ರಾಜ್ಯದ ಜನತೆಗೆ ಉನ್ನತ ಶಿಕ್ಷಣ ಸಚಿವರಾಗಿ ಯಾವ ರೀತಿ ಸೇವೆ ಸಲ್ಲಿಸ್ತಾರೆ ಇವರು ಅನ್ನೋ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕಾಗಿದೆ ಇಲ್ಲ ಅಂದರೆ ಅದನ್ನು ಸಮರ್ಥವಾಗಿ ನಿಭಾಯಿಸ್ಲಿಕ್ಕೆ ಯಾವ ಕ್ವಾಲಿಟೀಸ್ನ ಬೆಳೆಸ್ಕೊಳ್ಬೇಕೋ ಅದನ್ನು ಬೆಳೆಸ್ಕೊಳ್ಬೇಕಾಗತ್ತೆ ಇಲ್ಲವಾದರೆ ಯಾಕೆ ಆ ಖಾತಲಿದ್ದಾರೆ ಅನ್ನೋ ಪ್ರಶ್ನೆ ಜನಸಾಮಾನ್ಯರದ್ದು ಇದ್ದೇ ಇರುತ್ತೆ ಆ ನಿಟ್ಟಿನಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿ ಅವರು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನು ಕೂಡ ನಾವು ಗಮನ ಹಾಕಬೇಕಾಗಿದೆ ಇನ್ನು ಉನ್ನತ ಶಿಕ್ಷಣ ಸಚಿವರಾದಂಥ ಜಿ ಟಿ ದೇವೇಗೌಡರ ಜೊತೆ ನಮ್ಮ ಪ್ರತಿನಿಧಿ ದಶರಥ್ ಸಾಹು ಮಾತನಾಡಿದ್ದಾರೆ ಯಾವ ರೀತಿ ಮಾತನಾಡಿದ್ದಾರೆ ಆ ಕಿರು ಸಂದರ್ಶನದಲ್ಲಿ ಏನು ಅಂಶ ಬೆಳಕಿಗೆ ಬರ್ತಾ ಇದ್ದಾವೆ ಗಮನಿಸೋಣ ಬನ್ನಿ ಎಸ್ ಇವತ್ತಿನ ರಿಪೋರ್ಟ್ ಕಾರ್ಡ್ನಲ್ಲಿ ಉನ್ನತ ಶಿಕ್ಷಣ ಸಚಿವ ಜಿ ಟಿ ಇದ್ದಾರೆ ಸರ್ ನೀವೀಗ ಸಚಿವರಾಗಿ ಐವತ್ತು ದಿನ ಪೂರೈಸಿದೆ ಯಾವೆಲ್ಲ ಸಭೆಗಳನ್ನ ಮಾಡಿದ್ರಿ ಯಾವೆಲ್ಲ ಸುಧಾರಣೆಗಳು ತಂದಿದಿರಿ ನೀವು ಮಾಡಿದ ಕೆಲಸ ನಿಮಗೆ ತೃಪ್ತಿ ತಂದಿದೆಯಾ ನಾನು ಉನ್ನತ ಶಿಕ್ಷಣ ಸಚಿವನಾದ ಮೇಲೆ ಏನು ಪ್ರಥಮ ಬಾರಿಗೆ ನಮ್ಮ ಎಲ್ಲ ಅಧಿಕಾರಿಗಳನ್ನು ಮೀಟಿಂಗ್ ಕರೆದು ನಮ್ಮ ಇಲಾಖೆಯಲ್ಲಿ ಏನೇನು ಸಮಸ್ಯೆಗಳಿದೆ ಉನ್ನತ ಗುಣಮಟ್ಟವನ್ನು ಕಾಪಾಡ್ತಕ್ಕಂಥದ್ದಕ್ಕೆ ನಾವು ಯಾವ ರೀತಿ ಕಾರ್ಯಕ್ರಮ ರೂಪಿಸ್ಬೇಕು ಅಂತಕ್ಕಂಥ ಭಾಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ ರಾಜ್ಯಪಾಲರ ಜೊತೆ ವಿ ಟಿ ಯು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲೂ ಕೂಡ ಭಾಳಷ್ಟು ಪ್ರೊಫೆಸರ್ಗಳು ವಿ ಸಿಗಳು ಅವ್ರ ಜೊತೆಯೂ ಕೂಡ ನಾವು ಮೀಟಿಂಗ್ ಮಾಡಿದ್ದೀವಿ ಸರ್ ಇನ್ನೊಂದು ಈಗ ರಾಜ್ಯದ ಎಷ್ಟೋ ವಿವಿಗಳಲ್ಲಿ ಈಗಲೂ ಕೂಡ ಕುಲಪತಿಗಳಿಲ್ಲ ಉಪನ್ಯಾಸಕರ ಕೊರತೆ ಇದೆ ಅದನ್ನು ಇಕ್ಸೋದ್ರಲ್ಲಿ ನೀವೇನು ಕ್ರಮ ಕೈಗೊಂಡಿದ್ದೀರಿ ಅದ್ರ ಜೊತೆಗೆ ನಾವೇನು ಎಂಟು ನೂರು ಇದ್ದಾವೆ ಅದನ್ನು ತುರ್ತಾಗಿ ಕರೆದು ನೇಮಕಾತಿ ಮಾಡ್ತೀವಿ ಅದ್ರ ಜೊತೆಗೆ ಇನ್ನೂ ಮೂರು ಸಾವಿರದ ಎಂಟುನೂರು ಪೋಸ್ಟನ್ನು ಕ್ರಿಯೇಟ್ ಮಾಡಿ ಮಾಡೋಕ್ಕೂ ಕೂಡ ಕ್ರಮ ಕೈಗೊಂಡಿದ್ದೀವಿ ಎಲ್ಲ ಸಾಧ್ಯವಾದಷ್ಟು ಮಟ್ಟಿಗೆ ಇನ್ನೊಂದು ಆರು ತಿಂಗಳಲ್ಲಿ ಹುದ್ದೆಗಳನ್ನು ತುಂಬತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಓಕೆ ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯವರದ್ದು ವಿರುದ್ಧ ಗೆದ್ದು ಸಾಧಿಸಿದ್ರು ಆದರೆ ಹಿಡಿತ ಸಾಧಿಸಲ್ಲಿ ಆಡಳಿತದ ಹಿಡಿತ ಸಾಧಿಸುವಲ್ಲಿ ವಿಫಲರಾಗಿದ್ದಾರೆ ಸಿದ್ದರಾಮಯ್ಯನವರ ಎದುರಿಸೋಕ್ಕೆ ಜಿ ಟಿ ಡಿ ದೇವೇಗೌಡ ಕೈಯಿಂದ ಆಗ್ತಾ ಇಲ್ಲ ಅಂತ ಮಾತಿದೆ ಸಿದ್ದರಾಮಯ್ಯನವರು ಅವ್ರು ಯಾಕೆ ಎದುರಿಸಬೇಕು ನಾನು ಯಾಕೆ ಎದುರಿಸ್ಬೇಕು ಸಿದ್ದರಾಮಯ್ಯನವರು ನನ್ನ ಎದುರಿಸೋದಲ್ಲಿ ನಾನು ಅವ್ರು ಎದುರಿಸೋ ಇದು ಇಲ್ಲ ಈಗ ಚುನಾವಣೆ ಮುಗಿದೋಯ್ತು ಚುನಾವಣೆ ಮುಗಿದ ಮೇಲೆ ನಾವು ಅವರು ಅವ್ರ ಕಾಂಗ್ರೆಸ್ಸು ನಾವು ಜೆ ಡಿ ಎಸ್ಸಿಗೆ ಇಬ್ಬರು ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದೀವಿ ಭಾಗಿಯಾಗಿದ್ದೀವಿ ಅದರಿಂದ ನಾವಿಬ್ಬರೂ ಕೂಡ ಹೊಂದಾಣಿಕೆಯಿಂದ ಹೋಗಲೇಬೇಕು ಅದರಿಂದ ಒಬ್ರಿಗೊಬ್ರಿಗೆ ಜಿದ್ದು ಸಾಧಿಸೋ ಪ್ರಯತ್ನ ಅಂತೂ ಇಲ್ಲ ಹೊಂದಾಣಿಕೆ ಆಗಿಲ್ಲ ನಿಮ್ಮಿಬ್ಬರ ಮಧ್ಯೆ ಇನ್ನೂ ಘರ್ಷಣೆ ನಡೀತಾ ಇದೆ ಹೀಗಾಗಿ ನಿಮ್ಮ ಕ್ಷೇತ್ರದ ಅಧಿಕಾರಿಗಳು ಈಗ ಪೀಕ್ಲಾಟದಲ್ಲಿದ್ದಾರೆ ಎಲ್ಲೂ ಕೂಡ ಒಂದೇ ಒಂದು ಅಧಿಕಾರಿಯಿಂದಾಗಲಿ ಯಾರಿಂದಲೇ ಆಗಲಿ ನಮ್ಮ ಕ್ಷೇತ್ರದಲ್ಲಿ ಆ ಒಂದು ಭಾವನೆ ಎಲ್ಲ ಅಧಿಕಾರಿಗಳು ನಮ್ಮವ್ರೆ ಅವತ್ತಿದ್ದವರು ನಮ್ಮವ್ರೆ ಇವತ್ತಿದ್ದವರು ನಮ್ಮವ್ರೆ ಅವರೆಲ್ಲರೂ ಕೂಡ ಹೇಳಿದ್ದೀನಿ ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ ಸರ್ ಈಗ ನೀವು ಒಲ್ಲದ ಮನಸ್ಸಿಂದನೇ ಈ ಖಾತೆನ ತೊಗೊಂಡ್ರಿ ಎಲ್ಲರೂ ಜೂನ್ ಆರಕ್ಕೇ ಸಚಿವ ಖಾತೆಯನ್ನು ಜವಾಬ್ದಾರಿ ತೊಗೊಂಡ್ರೆ ನೀವು ಇಪ್ಪತ್ತೆರಡಕ್ಕೆ ತೊಗೊಂಡ್ರಿ ಸೊ ಒಲ್ಲದ ಒಲ್ಲದ ಮನಸ್ಸಿನಿಂದ ತೊಗೊಂಡಿರೋಂಥ ಈ ಖಾತೆಗೆ ನೀವು ಯಾವ ರೀತಿ ನ್ಯಾಯ ಕೊಡ್ತೀರಿ ನಾನು ಮಂತ್ರಿಗಳಾದಮೇಲೆ ಮಂತ್ರಿ ಯಾವ ಖಾತೆ ತಗೋಬೇಕು ಅನ್ನೋ ಆಸಕ್ತಿ ಇರುತ್ತೆ ನಿಜ ನನಗೆ ರೆವಿನ್ಯೂ ಖಾತೆ ತಗೋಬೇಕು ಅಂತಕ್ಕಂಥ ಭಾಳಷ್ಟು ಆಸಕ್ತಿ ಇತ್ತು ಅದು ಕಾಂಗ್ರೆಸ್ ಪಕ್ಷಕ್ಕೆ ಓದೋದ್ರಿಂದ ಈ ಇಲಾಖೆನೂ ಕೂಡ ಚೆನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ಒಂದು ಕಠಿಣವಾದ ತೀರ್ಮಾನ ತಗೊಂಡ್ರು ನಾನು ಅದನ್ನೇ ಪಾಲನೆ ಮಾಡಿಕೆ ನಾನು ಒಪ್ಕೊಂಡು ಏನು ಮಾಡ್ತಾಯಿದ್ದೀನಿ ಈಗ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ರಾಜ್ಯದ ಜನರಿಗೆ ಜಿ ಟಿ ದೇವೇಗೌಡರು ಉನ್ನತ ಶಿಕ್ಷಣ ಖಾತೆ ಮಾಡಬಲ್ಲರು ಅಂತಕ್ಕಂಥ ನಂಬಿಕೆ ಬರ್ತಾಯಿದೆ ಆ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಕಂದಾಯ ಖಾತೆಯನ್ನು ತೆಗೆದುಕೊಳ್ಬೇಕು ಅಂತ ಆಸೆ ಇತ್ತು ಆದರೆ ಅದು ಕಾಂಗ್ರೆಸ್ನವರ ಪಾಲ ಇತ್ತು ಹೀಗಾಗಿ ಇದೀಗ ಉನ್ನತ ಶಿಕ್ಷಣ ಖಾತೆಯನ್ನು ಒಲದ ಮನಸ್ಸಿಂದ ತೆಗೆದುಕೊಂಡಿದ್ದೇನೆ ಆದರೆ ಅದಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಸದ್ ಮಾತ್ರವಲ್ಲ ವಿಶ್ವಾಸವನ್ನು ಕೂಡ ಮೂಡಿಸಿದ್ದೇನೆ ಅನ್ನೋದು ಸಚಿವ ಜಿ ಟಿ ದೇವೇಗೌಡರ ಮತ್ತು ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ದಶನ್ ಸಾವು ಟಿ ಫೈ ಬೆಂಗಳೂರು